इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಬೆಳಗಾವಿ ಜಿಲ್ಲೆ ಹಿಂದೆಂದು ಕಂಡರಿಯದಂತ ಒಂದು ಪ್ರವಾಹದ ಸಂಕಷ್ಟಕ್ಕೆ ಸಿಲುಕಿದೆ. ಹಿಂದೆ ಈ ಜಿಲ್ಲೆಯಲ್ಲಿ ಪ್ರವಾಹಗಳು ಬಂದಿಲ್ಲ ಅಂತಲ್ಲ, ಹಿಂದೆ 1994 2005-06 2009-10 ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರವಾಹ ಬಂದಿತ್ತು. 2019 ಬಂದಿರತಕ್ಕಂಥ ಪ್ರವಾಹಕ್ಕೂ ಇರತಕ್ಕಂಥ ವ್ಯತ್ಯಾಸ ಕೇವಲ ಕೃಷ್ಣಾ ಬೇಸಿನಿಗೆ ಸೀಮಿತವಾಗಿದೆ, ಅಂದರೆ ಕೃಷ್ಣಾ ನದಿ ದಂಡೆಯಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಬಾಧಿತ ಆಗಿರ್ತಾರೆ. ಕೃಷ್ಣಾ ಬೇಸಿನಲ್ಲಿ ನಮಗೆ ಪ್ರವಾಹ ಬಂದಾಗ ಪ್ರಮುಖವಾಗಿ ಹಿಂದೆ ಅಥಣಿ ಚಿಕ್ಕಿದ್ದಾರೆ, ಪ್ರಮುಖವಾಗಿ 3 ತಾಲೂಕುಗಳು ಹಿಂದೆ ಬಾಧಿತವಾಗಿದೆ. ಆದರೆ ಈ ಸಲ ಭಗವಂತ ಯಾಕೆ ನಮ್ಮ ಜಿಲ್ಲೆ ಮೇಲೆ ಈ ರೀತಿ ಒಂದು ದೃಷ್ಟಿ ಬೀರಿದ ಗೊತ್ತಾಗ್ತಾ ಇಲ್ಲ. ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ನದಿಗಳು, ನಮ್ಮಲ್ಲಿ ಕೃಷ್ಣಾ ನದಿ, ಮಾರ್ಕಂಡೆ ಇದೆ, ಹಿರಣ್ಯಕೇಶಿ ಇದೆ, ಈ ಎಲ್ಲ ನದಿಗಳು ಏಕಕಾಲಕ್ಕೆ August 1 ನಮಗೆ ಪ್ರಾರಂಭವಾದಂತಹ ಸಂಕಷ್ಟ August 12 ಆಗ್ತಾ ಇದೆ. ಆ ಮಳೆ ಇದು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಮಳೆಯಾಗಿ ಮಲಪ್ರಭಾದಲ್ಲಿ ಪೂರ್ತಿ ನಮಗೆ ತುಂಬಿ ಹರಿತಾ ಇದೆ. ಅದೇ ಪಶ್ಚಿಮ ಘಟ್ಟ ನಾವೆಲ್ಲರೂ ಡಿಕ್ಲೇರ್ ಮಾಡ್ತಕ್ಕಂಥ ಸಂದರ್ಭ, ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ, ಆ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಎಲ್ಲ ಜನರನ್ನ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡತಕ್ಕಂಥ ಒಂದು ಬಿಗ್ ಚಾಲೆಂಜ್ ನಮಗೆ ಎದುರಾಯಿತು. ಇದು ನದಿಯಲ್ಲಿ ಬರೀ ಪ್ರವಾಹ ಬಂದು ಆಗಿದ್ರೆ ಪರವಾಗಿಲ್ಲ, ಅಂದ್ರೆ ನಮಗೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಆಗ್ತದೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಮಳೆ ಬರ್ತಾ ಇತ್ತು, ಹಾಗಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ನಾವು ಬಹಳ ಎಲ್ಲ ಹಂತದ ಎಲ್ಲ ಪ್ರಜೆಗಳ ಸಾರ್ವಜನಿಕ ಪ್ರತಿನಿಧಿಗಳು ಎನ್ಡಿಆರ್ಎಫ್ जितने भी बेलगाम डिस्ट्रिक्ट में मस्जिद आते हैं, दरगाह आती है, कब्रिस्तान आते हैं, जो भी डैमेजेस हुए हैं इंशाल्लाह हम रिपेयरिंग कर लेंगे. इसके साथ साथ जो भी मंदिर के अंदर कोई त्रुटि है तो उसे भी हम रिपेयरिंग कर लेंगे. आज यहाँ पर हमें जय भारत माता हो या जितने भी नारे हो यहाँ पर लगाने की जरूरत नहीं है. हम सब मिलकर बेलगाम वासी, भारतवासी सब मिलकर मजलूम की मदद करेंगे. वो आखिर दवा अलहमदुल्ला.